ಕಲಬುರಗಿ ಜಿಲ್ಲೆಗೆ ನೀರಿನ ಸಮಸ್ಯೆ ಆಗದಂತೆ ಅಗತ್ಯ ಕ್ರಮ, ನಾಟಕರಿಗೆ ಉಪವಾಸ ಸತ್ಯಾಗ್ರಹ ಕೈಬಿಡುವಂತೆ ಡಿಸಿ ಮನವಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಭೀಮಾ ನದಿಗೆ ನೀರು ಹರಿಸುವಂತೆ ಶಿವಕುಮಾರ್ ನಾಟಿಕರ್ ನೇತೃತ್ವದಲ್ಲಿ ಅಫಜಲ್ಪುರದಲ್ಲಿ ನಡೆಯುತ್ತಿರುವ ಅಮರಣಾಂತರ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಇಂದು ಕಲಬುರಗಿ ಜಿಲ್ಲಾಧಿಕಾರಿ ಭೇಟಿ ನೀಡಿದರು. ತದನಂತರ ಮಾತನಾಡಿದ ಅವರು, ಈಗಾಗಲೇ ನಾರಾಯಣಪುರ ಜಲಾಶಯದಿಂದ 1 TMC ನೀರು ಬಿಡಲು ಪ್ರಾದೇಶಿಕ ಆಯುಕ್ತರು ಆದೇಶ ನೀಡಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಚುನಾಯಿತ ಪ್ರತಿನಿಧಿಗಳು ಚರ್ಚೆಯನ್ನ ನಡೆಸುತ್ತಿದ್ದಾರೆ ಎಂದರು. ಅಷ್ಟೇ ಅಲ್ಲದೆ ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಹಾಗೂ ಜನರಿಗೆ ಕುಡಿಯಲು ನೀರಿನ ಸಮಸ್ಯೆ ಆಗದಂತೆ ಅಗತ್ಯ ಕ್ರಮಗಳನ್ನು ಜಿಲ್ಲಾಡಳಿತ ತೆಗೆದುಕೊಳ್ಳುತ್ತೆ ಎಂದರು. ಶಿವಕುಮಾರ್ ನಾಟಿಕರ್ ಅವರು ದಿಟ್ಟ ಹೋರಾಟಗಾರರಾಗಿದ್ದು ಉಪವಾಸ ಸತ್ಯಾಗ್ರಹವನ್ನು ಕೈಬಿಡಬೇಕು ಎಂದು ಮನವಿ ಮಾಡಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಸಂಜೀವ್ ಕುಮಾರ್ ದಾಸರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಟಾರ್ಗೆಟ್ ಸದಾ ನ್ಯಾಯಯುತ ಹೋರಾಟಗಳೊಂದಿಗೆ. ನಮಸ್ಕಾರ. ಯಾಕಂದ್ರೆ ಇದು ಪಕ್ಷಾತೀತ ಹೋರಾಟ, ಈ ಭಾಗದ ಜನರ ಕುಡಿಯುವ ನೀರಿಗಾಗಿರ್ತಕ್ಕಂಥ ಹೋರಾಟ. ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ, ಯಾರನ್ನು ಟೀಕಿಸ್ಬೇಕನ್ನೋ ಉದ್ದೇಶದಿಂದ ನಾವು ಯಾರನ್ನು ವಿರೋಧ ಮಾಡಬೇಕು, ಇದರಲ್ಲಿ ನಾವು ಏನಾದರೂ ಕ್ರೆಡಿಟ್ ತಗೋಬೇಕನ್ನತಕ್ಕಂಥ ಉದ್ದೇಶ ಇಟ್ಟುಕೊಂಡು ನಾವು ಈ ಕೆಲ ಹೋರಾಟವನ್ನು ಮಾಡಿಲ್ಲ. ದಯವಿಟ್ಟು ನೀವು ಇರುವವರೆಗೂ ಕೂಡ ಈ ಭೀಮಾ ನದಿಗೆ ಮಹಾರಾಷ್ಟ್ರದಿಂದ ಏನು ನೀರು ಬರಬೇಕಾಗಿದೆ, ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ, ಒಂದು ಪ್ಲಾಟ್ಫಾರ್ಮ್ ಅನ್ನು ತಾವು ಹಾಕಿದ್ರೆ ಮುಂದಿನ ಭವಿಷ್ಯಕ್ಕೆ ನಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ, ಈಗ ಮೇಡಮ್ ಅವರು ತಮ್ಮ ಅನಿಸಿಕೆಗಳನ್ನ ಒಂದೆರಡು ತಮ್ಮೆಲ್ಲರಿಗೆ ಹೇಳುತ್ತಾರೆ. ದಯವಿಟ್ಟು ಮೇಡಮ್ ಅವರು ತಮ್ಮ ವಿಚಾರಗಳನ್ನು ಹಂಚ್ಕೋಬೇಕಂತ ಕೇಳ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ. ಬಹಳಷ್ಟು ದಿನದಿಂದ ಈ ಒಂದು ಉಪವಾಸ ಸತ್ಯಾಗ್ರಹ ಏನ್ ಮಾಡ್ತಾ ಇದ್ದೀವಿ ನಾಟಕರು, ನಾನು ಡೇಲಿ SP ಅವರಾಗ್ಲಿ, ನಾನಾಗ್ಲಿ, ನಮ್ಮ AC ಅವರಾಗ್ಲಿ, ADC ಆಗ್ಲಿ, ಪ್ರತಿಯೊಬ್ರು ನಮ್ಮ ತಹಸೀಲ್ದಾರ್ ಸಂಜೀವ್ ಕುಮಾರ್ಗೆ ಎಷ್ಟು ಸತಿನೇ ಹಚ್ಚಿರಬಹುದು ಫೋನಲ್ಲಿ ಅಪ್ಡೇಟ್ ತಗೊಂಡಿರಬಹುದು, ಮತ್ತು ಇಲ್ಲಿ ಲೋಕಲ್ ಸಾಕಷ್ಟು ಮಂದಿ ನಮ್ಮ ಜೋಡಿ ಕೆಲಸ ಮಾಡಿರೋರು ಯಾರಿದ್ದಾರೆ ಅವ್ರಿಗೇನು ನಾವು ಕಾಲ್ ಮಾಡಿ ಯಾವ ರೀತಿ ಇದೆ, ಅವ್ರದ್ದು ಆರೋಗ್ಯ ಹೇಗಿದೆ, ಮತ್ತು ಈ ಸತ್ಯಾಗ್ರಹ ಏನು ನಡೀತಾ ಇದೆ, ಅವ್ರದ್ದು ಬೇಡಿಕೆಗಳು ಏನಿದೆ, ಯಾವ ರೀತಿ ನಾವು ಅವ್ರಿಗೆ ಸ್ಪಂದನೆ ಕೊಡಬಹುದು ಬಗ್ಗೆ ಅಂತ ಡೇ 1 ನಾವು ಸ್ಪಂದನೆ ಮಾಡ್ತಾನೆ ಬರ್ತಾ ಇದ್ವಿ. ತಮಗೆ ಗೊತ್ತಿದೆ ಈಗ ಎಲೆಕ್ಷನ್ ಸಂದರ್ಭ ನಡೀತಾ ಇದೆ, ಅದಾಗುವ ಮುಂಚೆ ಸತತವಾಗಿ ನಮ್ದು ಜಿಲ್ಲಾ ಮಟ್ಟಕ್ಕೂ ಸಾಕಷ್ಟು ಕಾರ್ಯಕ್ರಮಗಳು ಆಯ್ತು. ಆವಾಗಲೂ DC ಸಾಹೇಬರು ಬಂದಾಗ ನಾನು ಆ ದಿವಸನು ನಮ್ಮ MLA ಸಾಹೇಬರು ಆಗ್ಲಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗ್ಲಿ, ಅಲ್ಲಿ ಎಲ್ಲರೂ ಸೇರಿ ಅಧಿಕಾರಿ ವರ್ಗವರಾಗ್ಲಿ ಎಲ್ಲರೂ ಸೇರಿ ನಾವು ಅವ್ರಿಗೆ ರಿಕ್ವೆಸ್ಟ್ ಆ ದಿವಸನು ಮಾಡಿದ್ದೇವೆ. ಕುಡಿಯ ನೀರಿನ ವಿಷಯ ಇದೆ, ಇಲೆಕ್ಷನ್ಗೆ ಏನು ಸಂಬಂಧ ಇಲ್ಲ, ಕುಡಿಯ ನೀರಂದ್ರೆ ಜನರಿಗೋಸ್ಕರ ನಾವು ಮಾಡಲೇಬೇಕು ಅಂತ ಆ ದಿನಾನು ಒತ್ತಡ ಹಾಕಿದ್ವಿ. ಆ ದಿನದಿಂದ ಇವತ್ತುವರೆಗೆ ಸತತವಾಗಿ ಮಾಡಿದ್ದೀವಿ. ಮುಂಚೆನೂ ಬರಬಹುದಾಗಿತ್ತು, ನಾವು ಒಂದ್ ದಿವಸ ಆರ್ಡರ್ ಬರ್ಲಿ ಆಮೇಲೆ ಬರೋಣ ಅಂತ ಸುಮ್ನೆ ಹಾಗೆ ಮುಂದ್ ಮಾಡಿದ್ದೆ. ಇನ್ನೊಂದ್ ದಿವಸ ನಾವು ಬಂದೆ ಮಾತುಕತೆ ಮಾಡಿ ಭೇಟಿಯಾಗಿ ಹೋಗೋಣ ಅಂತ, ಆದ್ರೂ ಇಲೆಕ್ಷನ್ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಬಂದಿತ್ತು. ಹಾಗಾಗಿ ನಾವು ಎಲ್ಲರೂ CEO ಇದ್ರು, ನಮ್ ಜೋಡಿ CEO, ನಾನು SP ಅವರು ಒಟ್ಟಿಗೆ ಬಂದಿದ್ರು, ಹಾಗೆ ವಾಪಸ್ ಚೌಡಾಪುರ ಅಂತಲೇ ವಾಪಸ್ ಹೋಗ್ಬಿಟ್ರು. ಯಾಕೆಂದ್ರೆ ಇಲೆಕ್ಷನ್ ಕೆಲಸ ಇದ್ದಾಗ VC ಇಂದ ಯಾರಿಗೆ ನಮ್ಗೆ ಎಕ್ಸೆಂಪ್ಷನ್ ಕೊಡೋದು. ಮೊದಲನೇದಾಗಿಲೇ ನಾವು ಸಂಜೀವ್ಗೆ ಆಕ್ಚುಲಿ ನಾವು ಅವ್ರದ್ದು ಪ್ರಯತ್ನಕ್ಕೆ, ಅವ್ರದ್ದು ತಾಳ್ಮೆಗೆ, ಮತ್ತು ಈ ಒಂದು ಸಂದರ್ಭದಲ್ಲಿ ಹೇಗೆ ಅವರು ಡೈಲಿ ಕಮ್ಯುನಿಕೇಶನ್ ಎಷ್ಟು ಚೆಂದ ಮಾಡಿದ್ದಾರೆ ನಮ್ಮ ತಹಸೀಲ್ದಾರ್ ಅವ್ರ ಕೆಲಸ, ಮತ್ತು DYSP ಅವ್ರ ಕೆಲಸ ಶ್ಲಾಘನೀಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಸಂಪೂರ್ಣ ಮಾಹಿತಿ ನಾವು ವೈಯಕ್ತಿಕವಾಗಿ ಇಲ್ಲಿ ಇಲ್ಲ ಅಂದ್ರೇನು ಫೋನ್ ಮುಖಾಂತರ, ಕರೆಸ್ಪಾಂಡೆನ್ಸ್ ಮುಖಾಂತರ, ಲೆಟರ್ ಮುಖಾಂತರ ಡೈಲಿ ಅವ್ರ ಮಾಹಿತಿ ನಮ್ಗೆ ತಲುಪಿದ್ದಾರೆ. ಆ ಮಾಹಿತಿ ಇಟ್ಕೊಂಡು ನಾವು ಎಲ್ಲ ಕಡೆ ಮಾತಾಡಿದ್ದೀವಿ. ನಾವು DC ಸೋಲಾಪುರ್ಗೆ ಬರೆದಿದ್ದೀವಿ, ಅವ್ರಿಗೆ ಫೋನಲ್ಲಿ ಮಾತಾಡಿದ್ದೀವಿ, ಮತ್ತು ನಮ್ಮ ACS ಅವ್ರಿಗೆ ವಾಟರ್ ರಿಸೋರ್ಸಸ್ ಅವ್ರಿಗೆ ಫೋನಲ್ಲಿನೂ ಮಾತಾಡಿದ್ದೀವಿ, ಕರೆಸ್ಪಾಂಡೆನ್ಸ್ನು ಮಾಡಿದ್ದೀವಿ. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವಿಪತ್ತು ನಿರ್ವಹಣೆ ಅವರಿದ್ದಾರೆ, ಅವ್ರಿಗೇನು ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ. ಅವ್ರ ಬೇಡಿಕೆ 3 ಒಂದು ಯೋಜನೆಯಿಂದ 5 TMC ಬಿಡಿಸೋದು, ಇಲ್ಲಾಂದ್ರೆ ಇಲ್ಲಿ ಅಲ್ಮಟ್ಟಿ ಹಾಗೂ ನಾರಾಯಣಪುರದಿಂದ ನಾವು 2 TMC ಬಿಡಬೇಕು ಅಂತ, ಅಥವಾ ಈ 2 ಆಗ್ಲಿಲ್ಲ ಅಂದ್ರೆ ಬೇರೆ ಯಾವುದಾದ್ರು ರೀತಿ ನಾವು ಫ್ಯಾಕ್ಟ್ ಫೈಂಡಿಂಗ್ ಮಿಷಿನ್ ಕಲಿಸ್ಬೇಕು. ಒಂದು ನಿಯೋ ಒಂದು ಎಲ್ಲರೂ ನಮ್ಮ ಕಡೆಯವರು, ಮಹಾರಾಷ್ಟ್ರ ಅವ್ರ ಕಡೆಯವರು ಕಲಿಸಿ ನಿಜಾಂಶ ಏನಿದೆ ಅಂತ ನೋಡಿ ಬರೋದಕ್ಕೆ ಒಂದು ಸಮಿತಿ ರಚನೆ ಮಾಡಿ ಕಲಿಸ್ಬೇಕು ಅಂತ. ಬಹಳಷ್ಟು ವಿಚಾರ ಇದು ನಮ್ಮ ಕೈಯಲ್ಲಿ ಇರಲಿಲ್ಲ. ಪ್ರಾದೇಶಿಕ ಆಯುಕ್ತರು ಆಗಲಿ ಅಥವಾ ಗವರ್ಮೆಂಟ್ ಲೆವೆಲಲ್ಲಿ ನಾವು ಇದು
ನಿರ್ವಹಣೆ ಮಾಡಬೇಕಾಗಿತ್ತು. ಸೊ ಸತತವಾಗಿ ನಾವು ಫೋನ್ ಕಾಲ್ಸ್ ಆಗಲಿ, ಕರೆಸ್ಪಾಂಡೆನ್ಸ್ ಆಗಲಿ, ಲಿಖಿತವಾಗಿ ಪತ್ರ ವ್ಯವಹಾರ ಆಗಲಿ, ವಿಡಿಯೋ ಕಾನ್ಫರೆನ್ಸ್ ಆಗಲಿ, ನಾವು ಇನ್ಫ್ಯಾಕ್ಟ್ ನಮ್ಮ ಇವಿಎಂ ಮೆಷಿನ್ಸ್ ರ್ಯಾಂಡಮೈಸೇಷನ್ ದಿನ ನಾವು 4 ಗಂಟೆ ಸತತವಾಗಿ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿನೇ ಇದೆ. ಆರ್ ಸಿ ಬೆಲ್ಗಾಮ್ ಅವ್ರಿಗೆ ಕರೆಸಿದ್ದೇವೆ, MD KB ಜೇನಲ್ ಅವರಿದ್ರು, ACS ವಾಟರ್ ರಿಸೋರ್ಸಸ್ ಇದ್ರು, ನಮ್ಮ RC ಅವರಿದ್ರು, ಸತತವಾಗಿ ಕನ್ವಿನ್ಸ್ ಮಾಡ್ತಾನೆ ಬರ್ತಾ ಇದ್ವಿ. ಯಾಕೆಂದ್ರೆ ಹಿಂದಿನ ವರ್ಷ ಇದೇ ಸೊನ್ನಾ ಬ್ಯಾರೇಜಲ್ಲಿ 2 TMC ನೀರು, ಈ ವರ್ಷ ಈಗಾಗಲೇ ಬರೀ 0.3 ಬಂದ್ಬಿಟ್ಟಿದೆ, ಬಹಳಷ್ಟು ಕಡಿಮೆ ಆಗಿದೆ ಮಟ್ಟ. ಹಾಗಾಗಿ ನೀರಿಂದು ಏಪ್ರಿಲ್ ಆದ್ಮೇಲೆ ಸಮಸ್ಯೆ ಆಗೇ ಆಗುತ್ತೆ. ಇದಕ್ಕೇನು ನಾವು ಪರಿಹಾರ ಹುಡುಕ್ಬೇಕಾಗಿತ್ತು. ಅದಲ್ಲದೆ 15 ದಿವಸಕ್ಕೆ ಒಮ್ಮೆ ಬರ ಪರಿಹಾರ ಅಂತ ಹೇಳಿ ಬರ ಬಗ್ಗೆ ನಾವು ರಿವ್ಯೂ ಮಾಡಬೇಕು ಅಂತ 15 ದಿವಸಕ್ಕೆ ಒಮ್ಮೆ ಎಲ್ಲ ತಹಸೀಲ್ದಾರ್ಗಾಗ್ಲಿ, ಇಒಗ್ ಆಗ್ಲಿ, ಚೀಫ್ ಆಫೀಸರ್ಗ್, ಇಡೀ ಜಿಲ್ಲೆ ನಮ್ದು, ಅಫಜಲ್ಪುರ್ದು ನಮ್ದೆ. ಹಾಗಾಗಿ ನಾವು ಎಲ್ಲರ ಜೊತೆ ಸಂವಾದ ಮಾಡ್ತಾನೆ ಇದ್ದೇವೆ. ಒಂದು 200 ಪ್ರೈವೇಟ್ ಬೋರ್ವೆಲ್ ಕಡೆಯಿಂದ ನೀರು ಕೊಡಿಸಬಹುದು. ಊರಲ್ಲಿ ಯಾವುದು ಸಮಸ್ಯೆ ಆಗಬಾರ್ದು, ಎಸ್ಪೆಷಲಿ ಕುಡಿಯೋ ನೀರಿಗೆ ಮತ್ತು ಜಾನುವಾರುಗಳಿಗೆ ಅಂತ ಹೇಳಿ ಸತತವಾಗಿ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಅಫಜಲ್ಪುರ್ ಆಳನ್ ಟ್ರೆಡಿಷನಲಿ ಪ್ರಾಬ್ಲಮ್ ಆಗುವುದು ಊರುಗಳು, ಅದು ನಾವು ಮ್ಯಾಪಿಂಗ್ ಮಾಡಿದ್ದೀವಿ. ಸಿಒರು ಗ್ರಾಮವಾರು ಎಲ್ಲೆಲ್ಲಿ ಎಷ್ಟೆಷ್ಟು ಬೋರ್ವೆಲ್ ಅಲ್ಲಿ ಎಷ್ಟು ನೀರು ಬಾಕಿದೆ, ಎಷ್ಟು ಕಡೆ ನಾವು ಪ್ರೈವೇಟ್ ಖಾಸಗಿ ಬೋರ್ವೆಲ್ ನಾವು ತಗೊಳ್ಬೇಕಾಗಿದೆ. ಬೋರ್ವೆಲ್ ಯಾವಾಗ ಬತ್ತ ಹೋಗುತ್ತೆ, ಯಾವಾಗ ಕುಡಿಯೋ ನೀರು ನದಿಯಲ್ಲಿ ಇರೋದಿಲ್ಲ, ಆವಾಗ ಸ್ವಲ್ಪ ಸಂದರ್ಭ ಕಷ್ಟನೇ ಆಗೋದು. ಆದರೂ ಸಾಕಷ್ಟು ಪ್ರಯತ್ನ ಮಾಡಿ ಈ ಒಂದು ನಾರಾಯಣಪುರದಿಂದ 1 TMC ನೀರು ಬಿಡಿಸೋದು ಪ್ರಾದೇಶಿಕ ಆಯುಕ್ತರು ಕಲಬುರ್ಗಿ ಅವರು ಈಗಾಗಲೇ ಆದೇಶ ಕೊಟ್ಟಿದ್ದಾರೆ. ಆ ಆದೇಶ ನಾವು ದಾರಿಯಲ್ಲಿ ಇದ್ದಾಗ ಬಂದಿದೆ. ಇನ್ಫ್ಯಾಕ್ಟ್ ನನಗೇನು ಗೊತ್ತಿರಲಿಲ್ಲ, ಈಗ ಇದಾದ್ಮೇಲೆ ಎಲೆಕ್ಷನ್ದು ಜೋರು ಜಾಸ್ತಿನೇ ಆಗುತ್ತೆ, ಕೆಲಸನೂ ಸಾಕಷ್ಟು ಇರುತ್ತೆ. ವೈಯಕ್ತಿಕವಾಗಿ ಅವ್ರಿಗೆ ಒಂದು ವಿನಂತಿ ಮಾಡಿ ಹೋಗೋಣ ಅಂತ ನಾವು ಬಂದಿರೋದು. ಅದು ಹಾಗೆ ಬಂದಿದೆ, ಕೋಇನ್ಸಿಡೆನ್ಸ್ ಆಗಿ ಆದೇಶನೂ ಆವಾಗಲೇ ಬಂದಿದೆ. ಹಾಗಾಗಿ ಆದೇಶನೂ ತಲುಪಿದ್ದೀವಿ. ನಾಳೆ ಅವರು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅವರು ಪ್ರತ್ಯೇಕವಾಗಿ ಬಂದು ಸಂವಾದ ಮಾಡ್ತಾರೆ. ನೀವು ಹೇಳಿದಾಗೆ ಮುಂದೆ ಹೋಗ್ತಾ ಈ 1 ವರ್ಷ ಅಲ್ಲ, ಪ್ರತಿ ವರ್ಷ ಹೇಗೆ ನಾವು ಬಗೆಹರಿಸಬಹುದು, ಅಫಜಲ್ಪುರ್ ಗ್ರಾಮಗಳಲ್ಲಿ ಅಕ್ಕಪಕ್ಕ ಇರೋದು ಗ್ರಾಮಗಳಲ್ಲಿ ಮತ್ತು ಪಟ್ಟಣಕ್ಕೆ ಯಾವ ರೀತಿ ತೊಂದರೆ ಆಗಬಾರ್ದು, ಮತ್ತು ಸಣ್ಣ ಬ್ಯಾರೇಜ್ಗೆ ಸಾಕಷ್ಟು ನೀರು ಪ್ರಮಾಣದಲ್ಲಿ ಬರೋ ರೀತಿ ಆಗೋ ರೀತಿ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಡೆಫಿನೆಟ್ಲಿ ಮಾಡ್ತೀವಿ. ಈಗ ಇದು ಆರ್ಡರ್ ಬಂದಿರೋದು ಮಾತ್ರ ಅಲ್ಲ, ಇದು ಮುಂದೆ ಸಾಕಷ್ಟು ಕೆಲಸ ಮಾಡೋದು ಬಾಕಿ ಇದೆ. ನಾವು 200 ಕಿಲೋಮೀಟರ್ ನೀರು ದಾಟಿ ಬರಬೇಕಾಗಿರೋದು. ನಾವು ಬಿಜಾಪುರ್ ಜಿಲ್ಲೆ ಆಗಲಿ, ಯಾದಗಿರಿ ಜಿಲ್ಲೆ ಆಗಲಿ, ಎಲ್ಲರ ಜೊತೆ DCಗಳು ಆಗಲಿ, SP ಅವ್ರ ಜೊತೆ ನಾವು ಸಂವಾದ ಮಾಡಬೇಕು, ಸಮನ್ವಯ ಮಾಡಬೇಕು. KBJLN, KNLN, RDPR, ಪೊಲೀಸ್, ರೆವಿನ್ಯೂ ಎಲ್ಲರಿಗೆ ಸೇರಿ ತಂಡಗಳು ರಚನೆ ಮಾಡಿ ನೀರು ತಲುಪೋವರೆಗೆ ಸಾಕಷ್ಟು ನಮ್ಮದು ಪ್ರಯತ್ನ ಬಾಕಿ ಇದೆ. ಅದರಲ್ಲಿ ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ಪ್ರತಿಯೊಂದು ಜಿಲ್ಲಾಧಿಕಾರಿಯಾಗಿ ನಾವು ಕಲಬುರಗಿ ಜಿಲ್ಲೆ ಬಂದಾದ್ಮೇಲೆ ಪ್ರತಿಯೊಂದು ಪ್ರಯತ್ನದಲ್ಲಿ ಸಣ್ಣ ಆಗಲಿ ದೊಡ್ಡದು ಆಗಲಿ ಎಲ್ಲ ಒಂದು ಪ್ರಯತ್ನದಲ್ಲಿ ತಾವೆಲ್ಲರೂ ನನಗೆ ಸಹಕಾರ ಮಾಡಿದ್ದೀರಾ, ಸಹಯೋಗ ಕೊಟ್ಟಿದ್ದೀರಾ, ಬೆಂಬಲ ಕೊಟ್ಟಿದ್ದೀರಾ, ಹಾಗೆ ನೀವು ಮುಂದೆ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನಾವು ಕಲಬುರಗಿ ಜನರದ್ದು ನೀರಿನ ಸಮಸ್ಯೆ ಬಗೆಹರಿಸೋದ್ರಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಒಂದು ಸದೃಢಾಗಿ ಹೆಜ್ಜೆ ಮುಂದೆ ಇಡ್ತಾ ಇದ್ದೀವಿ. ತಾವೆಲ್ಲ ಸಹಕರಿಸ್ತೀರಾ, ಮತ್ತು ನಾಟಿಕರವರು ನಾಳೆಯಿಂದ ಉಪವಾಸ ಬಿಟ್ಟು ನಮ್ಮೆಲ್ಲರ ಜೋಡಿ ಯಾವುದಿದೆ, ನಾನು ಯಾವಾಗಲೂ ಹೇಳ್ತೀನಿ, ಯಾವಾಗಲೂ ಇಲ್ಲಿ ಬಂದಾಗ ಎಲ್ಲರೂ ಬಂದು ಅರ್ಜಿಗಳು ಕೊಡ್ತಾರೆ, ಯಾವಾಗಲೂ ಬಂದು ಒಂದು ರೆಪ್ರೆಸೆಂಟೇಷನ್ ಕೊಡ್ತಾರೆ. ರೆಪ್ರೆಸೆಂಟೇಷನ್ ಕೊಡೋದು, ಧರಣಿ ಮಾಡೋದು, ಸತ್ಯಾಗ್ರಹ ಮಾಡೋದು ಎಲ್ಲರದ್ದು ಹಕ್ಕು, ಮಾಡಲಿ. ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು ಅದ್ಮೇಲೆ ನಾವು ಫೋಕಸ್ ಮಾಡಿ ಒಂದು ಪ್ರಾಮಾಣಿಕವಾಗಿ ಹೇಗೆ ನಾವು